सवदी मत्तु शेट्टर बलिक राज्य बीजेपी के शॉक कोड़तार रामदास रामदासरिगे ई बारी बीजेपी टिकेट सिक्किल्ल हीगागी मैसूरिन कृष्णराज क्षेत्रद बीजेपी सद्य असमाधान बंडाय इरोदु हौदु बट अदु याव रीति व्यक्तवागुत्ते अन्नोदु कुतूहल मैसूरिन कृष्णराज क्षेत्रदल्लि बीजेपी कथे एनागुत्ते याकंद्रे इवत्तु संजे 5 गंटेगे निर्णायक सभेयल्लि इदन्न तीर्मान माड्तारे एनागबहुदु अंत बंडायद बावुट हारिसोदक्के मुंदाद्र एस ए रामदास कृष्णराज क्षेत्रद टिकेट कई तप्पिरो हिन्नेले रामदास असमाधानगोंडिद्दारे सो पक्षेतररागि स्पर्धे माडोदक्के रामदास के बेंबलिगरु ओत्तायिस्ता इद्दारे इंदु संजे तीर्मान हेळ्तारे एनु अंत रामदास अंद्रे पक्षेतरवागि स्पर्धे माड्तारा अथवा एनु अन्नोदु संजे 5 गंटेगे इदक्के संबंधपट्ट हागे निर्णायक सभे करेदिद्दारे शासक रामदास सो सभे बळिक अष्टे बीजेपी नायकर जोतेगे रामदास मातुकते नडेसुत्तारे अदाद बळिक सुद्दिगोष्ठियन्न नडेसलिद्दारे शासक रामदास कृष्णराज क्षेत्रद टिकेट न रामदास बदलु बीजेपी बारी श्रीवत्सगे नीडिदरु हीगागि रामदास सहजवागि असमाधानगोंडिद्दारे अवर मुंदिन नडे एनागबहुदु अन्नोदु कुतूहलक्के कारण आग्ता इदे इवत्तु संजय सभे नंतरदल्लि बहुशः अवरे अदन्न अधिकृतवागि घोषणे माडो साध्यते इदे पक्षक्के सेड्डु होडेदु पक्षेतर अभ्यर्थियागि स्पर्धे माड्तार याव निर्धारक्के बर्तारे रामदास अन्नोदु इत्तीचेगे मैसूरिन राजकारण बीजेपी पाळयदल्ले याव रीति भिन्न मतगळित्तु संसदरु मत्ते शासकरे बहिरंगवागि याव रीति कित्ताड्कोळ्ता इद्दरु एल्ल नोडिद्वि रामदास अवरु साकष्टु विचारगळिगे पदे पदे सुद्दियादंतवरु ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸಿದಾಗ ವೇದಿಕೆ ಮೇಲೆಯೇ ರಾಮದಾಸರನ್ನು ಕರೆದು ಬೆನ್ನು ತಟ್ಟಿದ್ದು ಆ ವಿಡಿಯೋಗಳಂತೂ ತುಂಬಾನೇ ವೈರಲ್ ಆಗಿತ್ತು ಕುಟುಂಬದ ಜೊತೆಗೆ ನಂಟಿದೆ ಜೊತೆಗೆ ಮತ್ತೊಂದು ಕಡೆ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಮತ್ತು ಶಾಸಕ ರಾಮದಾಸರ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಜಗತ್ ಜಾಹೀರಾಗಿರೋ ವಿಚಾರ ಓಟಿ ರೋಡ್ನಲ್ಲಿ ನಿರ್ಮಾಣ ಆದಂತ ಅಂದ್ರೆ ರಾಮದಾಸರ ಕ್ಷೇತ್ರಕ್ಕೆ ಒಳಪಡುವಂತ ಒಂದು ಬಸ್ ಸ್ಟ್ಯಾಂಡ್ ಅದು ಮಸೀದಿಯ ಗುಂಬಸ್ನ ಮಾದರಿಯಲ್ಲಿ ಕಟ್ಟಲಾಗಿದೆ ಅನ್ನೋದು ಬಹಳ ದೊಡ್ಡ ವಿವಾದ ಮತ್ತೆ ಚರ್ಚೆಗೆ ಕಾರಣ ಆಗಿದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಪ್ರತಾಪ್ ಸಿಂಹ ಕೂಡ ಬಹಳ ಆಕ್ರೋಶಭರಿತವಾಗಿ ಅದಕ್ಕೆ ಪ್ರತಿಕ್ರಿಯಿಸಿದರು ಬಿಜೆಪಿಯ ಶಾಸಕ ವರ್ಸಸ್ ಬಿಜೆಪಿಯ ಸಂಸದ ಅನ್ನೋ ರೀತಿಯಾದಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು ಇಂತ ರಾಜಕೀಯ ಚಿತ್ರಣದ ಮಧ್ಯೆ ಇದೀಗ ರಾಮದಾಸರಿಗೆ ಬಿಜೆಪಿಯ ಟಿಕೆಟ್ ಕೂಡ ಕೈತಪ್ಪಿರುವಂತದ್ದು ಹೀಗಾಗಿ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ ಬೆಂಬಲಿಗರು ಕೂಡ ಒತ್ತಾಯಿಸುತ್ತಾ ಇದ್ದಾರೆ ಬಿಜೆಪಿಯ ಟಿಕೆಟ್ ಇಲ್ಲದಿದ್ರೇನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಅಂತ ನಾನು 30 ವರ್ಷಗಳ ಕಾಲದಿಂದ ತಾಯಿ ಮನೆಯಲ್ಲಿ ಇರುವಂತ ತಾಯಿ ಮನೆಯಿಂದ ಓಡಿಸಿದ್ದಾರೆ ಅಲ್ಲೇ ಇರಬೇಕಾ ಬಿಡಬೇಕಾ ಅನ್ನೋದರ ಬಗ್ಗೆ ನಾನು ಒಂದು ನಿರ್ಣಯಕ್ಕೆ ಬರುವಂತ ನಾನು ಮಾಡ್ತೀನಿ ಯಾಕೆಂದ್ರೆ ನಾನು ಬಹಳ ಮುಖ್ಯವಾಗಿರೋದು ನಾನು ದುಡಿದಿರುವಂತ ಕಾರ್ಯಕರ್ತರು ಅವರ ಬಗ್ಗೆ ಚರ್ಚೆ ಮಾಡಿ ನಾನು ಮುಖ್ಯವಾಗಿದ್ದೀನಿ ಯಾವುದ್ರದ್ದು ನಾನು ಹೇಳಿರಲಿಲ್ಲ ಹಾಗಾಗಿ ನಿಜವಿಲ್ಲ ಪಟ್ಟಣ ಅವರು ಇವತ್ತು ಭೇಟಿ ಮಾಡಲ್ಲ ನಾನು ಯಾರನ್ನೂ ಭೇಟಿ ಮಾಡಲ್ಲ ಯಾಕೆಂದ್ರೆ ನಾನು 30 ವರ್ಷಗಳ ಕಾಲದಿಂದ ತಾಯಿ ಮನೆಯಲ್ಲಿ ಇರುವಂತ ತಾಯಿ ಮನೆಯಿಂದ ಓಡಿಸಿದ್ದಾರೆ ಅಲ್ಲೇ ಇರಬೇಕಾ ಬಿಡಬೇಕಾ ಅನ್ನೋದರ ಬಗ್ಗೆ ನಾನು ಒಂದು ನಿರ್ಣಯಕ್ಕೆ ಬರುವಂತ ನಾನು ಮಾಡ್ತೀನಿ ಯಾಕೆಂದ್ರೆ ನಾನು ಬಹಳ ಮುಖ್ಯವಾಗಿರೋದು ನಾನು ದುಡಿದಿರುವಂತ ಕಾರ್ಯಕರ್ತರು ಅವರ ಬಗ್ಗೆ ಚರ್ಚೆ ಮಾಡಿ ನಾನು ಮುಖ್ಯವಾಗಿದ್ದೀನಿ ಯಾವುದ್ರದ್ದು ನಾನು ಹೇಳಿರಲಿಲ್ಲ ಹಾಗಾಗಿ ನಿಜವಿಲ್ಲ ಪಟ್ಟಣ ಅವರು ಇವತ್ತು ಭೇಟಿ ಮಾಡಲ್ಲ ನಾನು ಯಾರನ್ನೂ ಭೇಟಿ ಮಾಡಲ್ಲ ಯಾಕೆಂದ್ರೆ ನಾನು ನನ್ನ ಪಕ್ಷದ ಜೊತೆ ಯಾವತ್ತೂ ಇರ್ತೀನಿ ಪಕ್ಷ ಏನು ಹೇಳುತ್ತೆ ಅದಕ್ಕೆ ತೀರ್ಪಿಗೆ ನಾವೆಲ್ಲ ಬದ್ಧರಾಗಿರಲೇಬೇಕು ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿದರೆ ಪಕ್ಷವನ್ನ ಸದಾ ತಾಯಿ ಅಂತ ಹೇಳುವಂತ ರಾಮದಾಸ್ ಜಿಯವರ ಅವರ ಭಾವನೆಗಳು ನಮಗೆ ಖಂಡಿತ ಅರ್ಥವಾಗುತ್ತೆ ಅವರು ನಮ್ಮೆಲ್ಲರಿಗೂ ಕೂಡ ಮೇಲ್ಪಂಕ್ತಿಯನ್ನು ಹಾಕಿ ಕೊಡುವಂತ ಒಬ್ಬ ವ್ಯಕ್ತಿ ಅಂತ ಟೈಮ್ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರೆ ವಚನ ಅವರಿಗೂ ಕೂಡ ಪಕ್ಷದ ನಿರ್ಧಾರಕ್ಕೆ ಬದ್ಧರಾಗಿ ಅವರ ಆಶೀರ್ವಾದ ವಚನ ಅವರಿಗೂ ಇದೆ ಖಂಡಿತ 20ನೇ ತಾರೀಕು ವಚನ ಅವರು ನಾಮಿನೇಷನ್ ಫೈಲ್ ಮಾಡುವ ಸಂದರ್ಭದಲ್ಲಿ ರಾಮದಾಸ್ ಜಿಯವರು ಅವರ ಅಣ್ಣನಾಗಿ ಬಂದು ನಿಂತುಕೊಂಡು ಅವರೇ ಗೆಲ್ಲಿಸಿಕೊಳ್ಳಿಸ್ತೀನಿ ಅಂತ ಹೇಳಿ ಖಂಡಿತ ಪಕ್ಕದಲ್ಲಿ ಬಂದು ನಿಂತಿರ್ತಾರೆ ಅಂತ ಹೇಳಿ ನನಗೆ ಖಚಿತವಾದ ವಿಶ್ವಾಸ ಇದೆ ನಾನು ಪಕ್ಷದ ಜೊತೆ ಯಾವತ್ತೂ ಇರ್ತೀನಿ ಪಕ್ಷ ಏನು ಹೇಳುತ್ತೆ ಅದಕ್ಕೆ ತೀರ್ಪಿಗೆ ನಾವೆಲ್ಲ ಬದ್ಧರಾಗಿರಲೇಬೇಕು ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿದರೆ ಪಕ್ಷವನ್ನ ಸದಾ ತಾಯಿ ಅಂತ ಹೇಳುವಂತ ರಾಮದಾಸ್ ಜಿಯವರ ಅವರ ಭಾವನೆಗಳು ನಮಗೆ ಖಂಡಿತ ಅರ್ಥವಾಗುತ್ತೆ ಅವರು ನಮ್ಮೆಲ್ಲರಿಗೂ ಕೂಡ ಮೇಲ್ಪಂಕ್ತಿಯನ್ನು ಹಾಕಿ ಕೊಡುವಂತ ಒಬ್ಬ ವ್ಯಕ್ತಿ ಅಂತ ಟೈಮ್ ಕೊಡ್ತೀನಿ ಬನ್ನಿ ಅಂತ ಹೇಳಿದರೆ ವಚನ ಅವರಿಗೂ ಕೂಡ ಪಕ್ಷದ ನಿರ್ಧಾರಕ್ಕೆ ಬದ್ಧರಾಗಿ ಅವರ ಆಶೀರ್ವಾದ ವಚನ ಅವರಿಗೂ ಇದೆ ಖಂಡಿತ 20ನೇ ತಾರೀಕು ವಚನ ಅವರು ನಾಮಿನೇಷನ್ ಫೈಲ್ ಮಾಡುವ ಸಂದರ್ಭದಲ್ಲಿ ರಾಮದಾಸ್ ಜಿಯವರು ಅವರ ಅಣ್ಣನಾಗಿ ಬಂದು ನಿಂತುಕೊಂಡು ಅವರೇ ಗೆಲ್ಲಿಸಿಕೊಳ್ಳಿಸ್ತೀನಿ ಅಂತ ಹೇಳಿ
ಖಂಡಿತ ಪಕ್ಕದಲ್ಲಿ ಬಂದು ನಿಂತಿರ್ತಾರೆ ಅಂತ ಹೇಳಿ ನನಗೆ ಖಚಿತವಾದ ವಿಶ್ವಾಸ ಇದೆ. ನಾನು ಪಕ್ಷದ ಜೊತೆ ಯಾವತ್ತೂ ಇರ್ತೀನಿ. ಪಕ್ಷ ಏನು ಹೇಳುತ್ತೆ ಅದಕ್ಕೆ ತೀರ್ಪಿಗೆ ನಾವೆಲ್ಲ ಬದ್ಧರಾಗಿರಲೇಬೇಕು. ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿದರೆ ಪಕ್ಷವನ್ನು ಸದಾ ತಾಯಿ ಅಂತ ಹೇಳುವಂತಹ ರಾಮದಾಸ್ ಜಿಯವರ ಅವರ ಭಾವನೆಗಳು ನಮಗೆ ಖಂಡಿತ ಅರ್ಥವಾಗುತ್ತೆ. ಅವರು ನಮ್ಮೆಲ್ಲರಿಗೂ ಕೂಡ ಮೇಲ್ಪಂಕ್ತಿಯನ್ನು ಹಾಕಿಕೊಡುವಂತಹ ಒಬ್ಬ ವ್ಯಕ್ತಿ ಅಂತ ಟೈಮ್ ಕೊಡ್ತೀನಿ ಬನ್ನಿ ಅಂತೇಳಿ ಹೇಳಿದರೆ ವತ್ಸಣ್ಣ ಅವರಿಗೂ ಕೂಡ ಪಕ್ಷದ ನಿರ್ಧಾರಕ್ಕೆ ಬದ್ಧರಾಗಿ ಅವರ ಆಶೀರ್ವಾದ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ರಂಗಸ್ವಾಮಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಗಸ್ವಾಮಿ, ಈಗ ರಾಮದಾಸ್ ಟಿಕೆಟ್ ಕೈ ತಪ್ಪಿದೆ ಅನ್ನೋ ಹಿನ್ನೆಲೆಯಲ್ಲಿ ನೀಡಿದಂಥ ಹೇಳಿಕೆ, ಸ್ವಂತ ಮನೆ ಅಂತ ಭಾವಿಸಿದ್ದೆ ಬಿಜೆಪಿಯನ್ನು, ಅದರಿಂದ ಈಗ ಹೊರಗೆ ಓಡಿಸಿದ್ದಾರೆ, ತಾಯಿ ಅಂತ ಭಾವಿಸಿದ್ದೆ ಟಿಕೆಟ್ ಕೈ ತಪ್ಪಿದೆ ಅಂತ ಹೇಳಿದ್ದಾರೆ. ಸೊ ಇವತ್ತಿನ ಸಭೆಯಲ್ಲಿ ಏನು ನಿರ್ಧಾರ ಮಾಡ್ತಾರೆ? ಬಿಜೆಪಿಯಿಂದ ಹೊರಬಂದು ಸ್ವತಂತ್ರ ಅಭ್ಯರ್ಥಿ ಆಗ್ತಾರಾ, ಅಥವಾ ರಾಮದಾಸ್ರ ನಿರ್ಧಾರ ಏನಾಗಬಹುದು ಅನಿಸುತ್ತೆ? ವಿಜಯ್ ವೀರಪ್ಪ ಹಳೆ ಮೈಸೂರು ಭಾಗದಲ್ಲಿ ಅತ್ಯಂತ ಹಿರಿಯ ಬಿಜೆಪಿ ಶಾಸಕ ಅಂದರೆ ಅದು ಎಸ್ ಎ ರಾಮದಾಸ್ರವರು. ರಾಮದಾಸ್ರವರಿಗೆ ನಿನ್ನೆ ಬಿಜೆಪಿಯ ಟಿಕೆಟ್ ಕೈ ತಪ್ಪಿದೆ. ಈ ಕಾರಣಕ್ಕಾಗಿ ನಿನ್ನೆ ರಾತ್ರಿಯಿಂದಲೇ ನಿರಂತರವಾಗಿ ಅವರ ಮನೆಯಲ್ಲಿ ಫೋನ್ ಮೂಲಕ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು, ವಿಶ್ಲೇಷಣೆಗಳು, ಅನುಕೂಲ ಅನಾನುಕೂಲಗಳನ್ನು ನೋಡಿ ತೀರ್ಮಾನ ಕೈಗೊಳ್ಳುವ ನಿಟ್ಟಿನಲ್ಲಿ ಹಲವಾರು ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗೆ ನಡೀತಾ ಇದ್ದಂತಹ ಚರ್ಚೆಯ ಭಾಗವಾಗಿ ನಿನ್ನೆ ರಾತ್ರಿ ಸುಮಾರು 9 ಗಂಟೆಯಿಂದ 10 ಗಂಟೆಯವರೆಗೆ ಅವರ ನಿವಾಸದಲ್ಲಿ ಅಂದರೆ ವಿದ್ಯಾರಣ್ಯಪುರಂನಲ್ಲಿ ಅವರ ಮನೆ ಇದೆ, ಆ ಮನೆಯ ಮೇಲ್ಭಾಗದಲ್ಲಿ ತಮ್ಮ ಬೆಂಬಲಿಗರು ಕಾರ್ಯಕರ್ತರ ಸಭೆಯನ್ನು ಮಾಡ್ತಾ ಇದ್ರು. ಆ ಸಂದರ್ಭಕ್ಕೆ ಟಿಕೆಟ್ ಘೋಷಣೆಯಾಗಿರುವ ಅಂದರೆ KR ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ TS ಶ್ರೀವತ್ಸ ಮತ್ತು ಸಂಸದ ಪ್ರತಾಪ್ ಸಿಂಹ ಅವರು ರಾಮದಾಸ್ರವರನ್ನು ಮುಖತಃ ಭೇಟಿಯಾಗಲಿಕ್ಕೆ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಕಾರ್ಯಕರ್ತರ ಜೊತೆಗೆ ಏನು ಸಭೆಯನ್ನು ಮಾಡ್ತಿದ್ದಂಥವರು ಅವರದ್ದೇ ಬಿಜೆಪಿ ಕಾರ್ಯಕರ್ತರು, ಅವರದ್ದೇ ಪಕ್ಷದವರ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿಯೂ ಅವರದೇ ಪಕ್ಷದ ನಾಯಕರನ್ನು ಭೇಟಿ ಮಾಡಲಿಕ್ಕೆ, ಮುಖಾಮುಖಿ ಆಗಲಿಕ್ಕೆ ರಾಮದಾಸ್ರವರು ನಿರಾಕರಿಸ್ತಾರೆ. ದೂರವಾಣಿ ಮೂಲಕ ಸಂಪರ್ಕ ಮಾಡ್ತಾರೆ, ಆಗಲೂ ಕೂಡ ಅವರು ಕನ್ವಿನ್ಸ್ ಆಗೋದಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಮನೆಗೆ ಬಂದರೂ ಕೂಡ ಮುಖ ನೋಡದಲ್ಲೇ ವಾಪಸ್ ಹೋಗುವಂತಹ ಸನ್ನಿವೇಶ ಸಂಸದ ಪ್ರತಾಪ್ ಸಿಂಹ ಮತ್ತು ಅಭ್ಯರ್ಥಿಯಾಗಿರುವ ಶ್ರೀವತ್ಸ ಅವರಿಗೆ ಕಂಡುಬರುತ್ತೆ. ಈ ನಂತರದಲ್ಲಾಗಿರುವ ಡೆವಲಪ್ಮೆಂಟ್ಗಳೇನು ಅಂತಂದರೆ ಇಡೀ ರಾತ್ರಿ ಚರ್ಚೆಗಳಾಗಿದ್ದಾವೆ. ರಾಮದಾಸ್ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದೆ ಯಾವ ರೀತಿಯ ರಾಜಕೀಯ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹದ್ದು ಸದ್ಯಕ್ಕಂತೂ ಪ್ರಶ್ನೆಯಾಗಿ ಉಳಿದಿದೆ. ಯಾಕೆ ಅಂತಂದರೆ ಅವರಿಗೆ ಇರುವಂತಹ ಆಯ್ಕೆಗಳನ್ನು ನೋಡಬೇಕು ವಿಜಯ್ ವೀರಪ್ಪ. ಮೊದಲನೇದಾಗಿ ಕಾಂಗ್ರೆಸ್ ಈಗಾಗಲೇ MK ಸೋಮಶೇಖರ್ ಅವರನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ. ಹೀಗಾಗಿ ಕಾಂಗ್ರೆಸ್ನ ಹಾದಿ ಮುಚ್ಚಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಆ ಪಕ್ಷದಲ್ಲಿ ಪಟ್ಟು ಹಿಡಿದು MK ಸೋಮಶೇಖರ್ ಅವರಿಗೆ ಟಿಕೆಟನ್ನು ಪಡೆದುಕೊಂಡಿದ್ದಾರೆ. ಈ ಹಂತದಲ್ಲಿ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು JDSನ ವಿಚಾರಕ್ಕೆ ಬರೋದಾಯಿತು ಅನ್ನೋದಾದರೆ JDS ಈಗ ಏನು KV ಮಲ್ಲೇಶ್ ಅವರನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ. KV ಮಲ್ಲೇಶ್ರವರು ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದಂಥವರು, ಮಾಜಿ ಮಹಾನಗರ ಪಾಲಿಕೆ ಸದಸ್ಯ. ಆದರೆ SA ರಾಮದಾಸ್ರವರು ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂಥವರು, ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅತ್ಯಂತ ತಮ್ಮದೇ ಆದಂತಹ ಒಂದು, ಅದರಲ್ಲೂ ಮುಖ್ಯವಾಗಿ KR ವಿಧಾನಸಭಾ ಕ್ಷೇತ್ರದಲ್ಲಂತೂ ದೊಡ್ಡ ಹಿಡಿತವನ್ನು ಹೊಂದಿರುವಂಥವರು. ಹೀಗಾಗಿ ಒಂದು ವೇಳೆ JDSಗೆ ಅವರು ಬರೋದಾದರೆ ಮಲ್ಲೇಶ್ ಅವರ ಬದಲಿಗೆ ಬಿ ಫಾರ್ಮನ್ನು ರಾಮದಾಸ್ರವರಿಗೆ ಕೊಡಲಿಕ್ಕೂ ಕೂಡ ವರಿಷ್ಠ ನಾಯಕರು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಆದರೆ ರಾಮದಾಸ್ರವರು JDSಗೆ ಹೋಗಿ ಸ್ಪರ್ಧೆಯನ್ನು ಮಾಡ್ತಾರೆ ಎನ್ನುವಂತಹ ಸಾಧ್ಯತೆಗಳು ತೀರಾ ಕ್ಷೀಣ. ಹೀಗಾಗಿ ಗೆಲ್ಲಿಸುವ ಅಥವಾ ಸೋಲಿಸುವ ಈ ಎರಡು ತಂತ್ರಗಾರಿಕೆಗಳು ಮಾತ್ರ ರಾಮದಾಸ್ರವರಿಗೆ ಉಳಿದುಕೊಂಡಿದೆ. ಅದೇನು ಅಂತಂದರೆ ಗೆಲ್ಲಲೇಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡೋದಾದರೆ ಇಂಡಿಪೆಂಡೆಂಟ್ ಆಗಿ ಅವರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಬರುವಂತಹ ಪ್ರಯತ್ನವನ್ನು ಮಾಡಬಹುದು. ಆದರೆ ಸೋಲುವಂತಹ ತೀರ್ಮಾನಕ್ಕೆ ಅಂದರೆ ಸೋಲಿಸುವ ತೀರ್ಮಾನಕ್ಕೆ ಅವರು ನಿರ್ಧರಿತರಾದರೆ ಆಗ ಪಕ್ಷದ ಒಳಭಾಗದಲ್ಲೇ ಇದ್ದುಕೊಂಡು ಅಧಿಕೃತ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ಅಥವಾ ತಾವು ತಟಸ್ಥರಾಗಿ ಉಳಿದುಕೊಂಡು ಅಂತಂದರೆ ಆ ತಟಸ್ಥ ನಿಲುವಿನ ಕಾರಣಕ್ಕಾಗಿ ಅವರ ಬೆಂಬಲಿಗರು ಮತ್ತು ಅವರ ಜೊತೆಗಿದ್ದಂತಹ ನಾಯಕರು ಶ್ರೀವತ್ಸ ಅವರಿಗೆ ವಿರುದ್ಧವಾಗಿ ಮತವನ್ನು ಚಲಾಯಿಸುವ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಚಟುವಟಿಕೆಗಳನ್ನು ಮಾಡಿದ್ರೆ ಅಧಿಕೃತ ಅಭ್ಯರ್ಥಿಯನ್ನು ಸೋಲಿಸಬಹುದು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರಾಮದಾಸ್ರವರು ಇವತ್ತು 5 ಗಂಟೆಗೆ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದಾರೆ. ಆ ಕಾರ್ಯಕರ್ತರ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಗುತ್ತೆ. ಕಾರ್ಯಕರ್ತರ ಡಿಮಾಂಡ್ ಏನು ಅದನ್ನು ಕೇಳಿಕೊಂಡು ನಾನು ನಿರ್ಧಾರ ಕೈಗೊಳ್ತೇನೆ ಅನ್ನೋ ಮಾತನ್ನು ಈಗಾಗಲೇ ಅವರ ಮನೆ ಮುಂದೆ ಮುತ್ತಿಗೆ ಹಾಕದಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಹೀಗಾಗಿ ಕಾರ್ಯಕರ್ತರು ಒಂದು ವೇಳೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಅನ್ನುವಂತಹ ಸಲಹೆಯನ್ನೇ ಎಲ್ಲ ಸಂದರ್ಭಗಳಲ್ಲಿಯೂ ಅಂದರೆ 4-5 ಸಂದರ್ಭಗಳಲ್ಲಿ ನೀವು ಟಿಕೆಟ್ ತೆಗೆದುಕೊಂಡು ಬರಲೇಬೇಕು ಅನ್ನುವಂತಹ ಡಿಮಾಂಡನ್ನು ರಾಮದಾಸ್ರವರ ಮುಂದೆ ಮಂಡಿಸುವ ಸಂದರ್ಭದಲ್ಲಿ ಕಾರ್ಯಕರ್ತರು ನೇರವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಅನ್ನುವಂತಹ ಸಲಹೆಗಳನ್ನೇ ನಿರಂತರವಾಗಿ ಕೊಟ್ಟುಕೊಂಡು ಬಂದಿದ್ದಾರೆ. ಆ ಮಾತಿಗೆ ರಾಮದಾಸ್ರವರು
ಮನ್ನಣೆಯನ್ನು ಕೊಡೋದಾದರೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀವತ್ಸ ಅವರು ಮತ್ತು ಪಕ್ಷೇತರ ಅಥವಾ ಬಂಡಾಯ ಅಭ್ಯರ್ಥಿಯಾಗಿ ರಾಮದಾಸ್ ಅವರು ಸ್ಪರ್ಧೆಗಿಳಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಆದರೆ ಇಷ್ಟು ವರ್ಷಗಳ ನಿರಂತರವಾದಂತಹ ಪಕ್ಷ ಸಂಘಟನೆ ಇರಬಹುದು ಅಥವಾ ಪಕ್ಷ ನಿಷ್ಠೆ ಇರಬಹುದು, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಕುಟುಂಬಕ್ಕೆ ಇಂದು ಹೊಂದಿರುವಂತಹ ಆಪ್ತತೆ ಇರಬಹುದು, ಈ ಎಲ್ಲವನ್ನೂ ನಂಟನ್ನು ಕಳೆದುಕೊಳ್ಳುವಂತಹ ನಿಟ್ಟಿನಲ್ಲಿ ರಾಮದಾಸ್ ಅವರು ಹೆಜ್ಜೆ ಇಡುವಂತಹ ಸಾಧ್ಯತೆಗಳು ಕೂಡ ಕಡಿಮೆ ಇದ್ದಾವೆ. ಒಟ್ಟಾರೆಯಾಗಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ರಾಮದಾಸ್ ಅವರ ತೀರ್ಮಾನ ಒಂದು ರೀತಿಯಲ್ಲಿ ಏನು ಮಾಡಿದ್ರೆ ಏನಾಗುತ್ತೆ ಅನ್ನುವಂತಹ ಚರ್ಚೆಯ ಹಂತದಲ್ಲಿದೆಯೇ ಹೊರತು ಇಂತಹದ್ದೇ ಆಗಬಹುದು ಅನ್ನುವಂತಹ ಊಹೆಯನ್ನು ಅಥವಾ ಅಂದಾಜನ್ನು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗದೇ ಇರುವಂತಹ ಸನ್ನಿವೇಶದಲ್ಲಿದೆ. ವಿಜಯ್ ವೀರಪ್ಪ, ಥ್ಯಾಂಕ್ ಯು ರಂಗಸ್ವಾಮಿ ಮಾಹಿತಿಗೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.